ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿ ಹಾಗೂ ಹಿರಿಯ ವಿಜ್ಞಾನಿ ಪ್ರೊಫೆಸರ್ ಕೆಎಸ್ ರಂಗಪ್ಪ ಅವರ ವಿರುದ್ಧ ದಾಖಲಾಗಿದ್ದ ಎಫ್ಐಆರ್ ರದ್ದು ಮಾಡಿ ಹೈಕೋರ್ಟ್ ದೋಷಮುಕ್ತಗೊಳಿಸಿ ತೀರ್ಪು ನೀಡಿದೆ. ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ನಡೆದಿದ್ದ ಅವ್ಯವಹಾರಕ್ಕೆ ಸಂಬಂಧಿಸಿದಂತೆ 2019 ನವೆಂಬರ್ 20ರಂದು ಜಯಲಕ್ಷ್ಮೀಪುರಂ ಪೊಲೀಸ್ ಠಾಣೆಯಲ್ಲಿ ರಂಗಪ್ಪ ಸೇರಿ ಐವರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿತ್ತು. ಪ್ರಕರಣದ ವಿಚಾರಣೆ ನಡೆಸಿದ ಹೈಕೋರ್ಟ್ ಇದೇ ವಿಚಾರವಾಗಿ ಒಂದು ಬಾರಿ ಎಫ್ಐಆರ್ ದಾಖಲಾಗಿ ಅದರ ಮೇಲೆ ಬಿ ರಿಪೋರ್ಟ್ ಸಲ್ಲಿಕೆಯಾಗಿದ್ದರಿಂದ ಮತ್ತೊಮ್ಮೆ ಎಫ್ಐಆರ್ ದಾಖಲಿಸುವ ಅಗತ್ಯವಿಲ್ಲವೆಂದು ಅಭಿಪ್ರಾಯಪಟ್ಟು ರಂಗಪ್ಪ ವಿರುದ್ಧದ ಎಫ್ಐಆರ್ ರದ್ದು ಮಾಡಿದೆ. ಹೈಕೋರ್ಟ್ ತೀರ್ಪಿನ ಕುರಿತು ಪ್ರತಿಕ್ರಿಯಿಸಿದ ಕೆಎಸ್ ರಂಗಪ್ಪ ಅವರು, ನಾನು ದೋಷಿಯಲ್ಲ ಎಂಬುದು ಸಾಬೀತಾಗಿದೆ. ಕೆಲವರ ಚಿತಾವಣೆಯಿಂದಾಗಿ ಈ ಗೊಂದಲ ಸೃಷ್ಟಿಯಾಗಿತ್ತು. ನನ್ನ ವಿರುದ್ಧ ಪಿತೂರಿ ಮಾಡಿದವರಿಗೆ ದೇವರು ಒಳ್ಳೆಯದನ್ನ ಮಾಡಲಿ ಎಂದು ಪರೋಕ್ಷವಾಗಿ ಆರೋಪಿಸಿದವರಿಗೆ ಕುಟುಕಿದರು. ಈಗ ನೀವು ಬಂದಿರತಕ್ಕಂಥ ವಿಚಾರ ನಮ್ಮ ನನ್ನ ಮೇಲೆ ಹಾಕಿದ್ದಂಥ ಮೊಕದ್ದಮೆಗಳು, ಎಫ್ಐಆರ್ ಹಾಕಿದ್ದಂಥ ಮೊಕದ್ದಮೆಗಳು ಮಾನ್ಯ ಉಚ್ಚ ನ್ಯಾಯಾಲಯ 15ನೇ ತಾರೀಕು ತೀರ್ಪು ಕೊಟ್ಟಿದೆ. ನಿಮಗೆ ಗೊತ್ತಿದೆ, 2016 ಒಂದು ಸರಿ ಹಾಕಿದ್ರು ಎಫ್ಐಆರ್ ಹಾಕಿ ಕೋರ್ಟ್ಗೆ ಹೋಗಿ ಸಿ ಓ ಡಿ ರಿಪೋರ್ಟ್ ಕೊಟ್ಟು, ಅದು ಕೂಡ ಬಿ ರಿಪೋರ್ಟ್ ಕೊಟ್ಟು, ಅದರಲ್ಲಿ ಏನಿಲ್ಲ ಅನ್ನೋದನ್ನು ಸಿ ಓ ಡಿ ಕೊಟ್ಟಿದ್ದಂಥ ರಿಪೋರ್ಟು ಕೂಡ ಇತ್ತು ಕೋರ್ಟ್ನಲ್ಲಿ. ಅದ್ರ ಮೇಲೇ ಮತ್ತೆ ಇನ್ನೊಂದು ಎಫ್ ಐ ಆರ್ ಮಾಡಿದರು. ಇದೆಲ್ಲ ಚಿತಾವಣೆಯಿಂದ ಆಗಿದ್ದಂಥ ಎರಡೂ ಎಫ್ ಐ ಆರ್ಗಳು ಮೊನ್ನೆ ಕೋರ್ಟ್ನಲ್ಲಿ ಹೈಕೋರ್ಟ್ನಲ್ಲಿ ವಾದ ವಿವಾದಗಳೆಲ್ಲ ನೋಡಿ ಮಾನ್ಯ ನ್ಯಾಯಾಧೀಶರು ಒಂದು ಎಫ್ ಐ ಆರ್ ಹಾಕಿ ಕೂಲಂಕುಷವಾಗಿ ಬಿ ರಿಪೋರ್ಟ್ ಕೊಟ್ಟ ಮೇಲೆ ಅದೇ ವಿಚಾರದಲ್ಲಿ ನೀವು ಎರಡನೇ ಎಫ್ ಐ ಆರ್ ಹಾಕೋದು ಕಾನೂನು ಬಾಹಿರ, ದಿಸ್ ಈಸ್ ಅಬ್ಯೂಸ್ ಆಫ್ ಲಾ ಆ್ಯಂಡ್ ಇಟ್ ಈಸ್ ಓನ್ಲಿ ಟು ಜಸ್ಟ್ ಟು ಹರಾಸ್ ದಿ ಕಕ್ಷಿಗಳನ್ನ ಹರಾಸ್ ಮಾಡೋಕ್ಕೆ ನೀವು ಮಾಡಿದ್ದೀರಿ ಅಂತೇಳಿ ಅದನ್ನು ಸ್ಕ್ವ್ಯಾಶ್ ಮಾಡಿದ್ರು. ನಿಜವಾಗಿಯೂ ನಮ್ಮ ದೇಶದಲ್ಲಿ ಇನ್ನೂ ನ್ಯಾಯಾಲಯ ನ್ಯಾಯ ಇದೆ ಅನ್ನೋದನ್ನು ಪರಿಗಣಿಸ್ಬೋದು. ಇವತ್ತು ನ್ಯಾಯಾಲಯ ಏನಾದರೂ ಕೂಡ ಎಡುವುದ್ರೆ, ನ್ಯಾಯಾಂಗ ಎಡುವುದ್ರೆ ಈ ಸಮಾಜದಲ್ಲಿ ಯಾರಿಗೂ ಒಳ್ಳೆಯದು ಆಗೋದಿಲ್ಲ ಅನ್ನೋಕ್ಕೆ ಇದು ನಿದರ್ಶನ. ನ್ಯಾಯಾಲಯದಿಂದ ಒಳ್ಳೆಯ ತೀರ್ಪು ಬಂದಿದೆ. ನಾನು ಭಾಳ ವರ್ಷಗಳಿಂದನೂ ಕೂಡ ಇದು ಓನ್ಲಿ ವೈಷಮ್ಯಕ್ಕೆ ಮಾಡಿದಂಥ ಈ ಎರಡು ಎಫ್ ಐ ಆರ್ಗಳನ್ನು ಕೂಡ ನೀವು ಅಬ್ಸರ್ವ್ ಮಾಡಿದ್ದೀರಿ. ಜೊತೆಗೆ ಈ ಕಳೆದ 19ರಲ್ಲಿ ಹಾಕಿದಂಥ ಎಫ್ ಐ ಆರು 8762 ನಾನು ಪ್ರಧಾನಮಂತ್ರಿಗಳ ಜೊತೆ ಡಯಾಸ್ನ ಶೇರ್ ಮಾಡ್ತೀನಿ ಅಂಥೇಳಿ ಕೆಲವರು ಮಾಡಿದಂಥ ಪಿತೂರಿ. ಆವಾಗ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಮಾನ್ಯ ಪ್ರಧಾನಮಂತ್ರಿಗಳು ಅದನ್ನೆಲ್ಲ ತೆಗೆಸ್ಕೊಂಡು ಇದು ಬೇಕು ಅಂತ ಮಾಡಿರ್ತಕ್ಕಂಥದ್ದು ಅನ್ನೋದನ್ನು ಆವಾಗಲೇ ಅವರು ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ಲಿ ನಾನು ಅಧ್ಯಕ್ಷನಾಗಿರಲಿಕ್ಕೆ ಜೊತೆಗೆ ನಮ್ಮ ಜೊತೆ ಅವರು ದಯಾಸ್ನ ಶೇರ್ ಮಾಡಲಿಕ್ಕೆ ನಮ್ಮ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ಇನಾಗ್ರೇಟ್ ಮಾಡೋಕ್ಕೆ ಸಂತೋಷದಿಂದ ಬಂದಿದ್ದಂಥ ನಿದರ್ಶನವು ಕೂಡ ನಮ್ಮ ಮುಂದೆ ಕಣ್ಮುಂದೆ ಇದೆ. ಜೊತೆಗೆ ಪ್ರಧಾನಮಂತ್ರಿಗಳನ್ನ ರಿಸೀವ್ ಮಾಡೋದ್ರಿಂದ ಅವ್ರು ಕಳಿಸೋ ತನಕನೂ ನನಗೆ ಜವಾಬ್ದಾರಿಯನ್ನು ವಹಿಸಿದ್ದಂಥ ಸಂದರ್ಭ. ಇದರ ಬಗ್ಗೆ ಸಾಕಷ್ಟು ಇನ್ನೂ ಕೂಲಂಕುಷವಾಗಿ ನಾನು ತಮ್ಗೆ ಹೇಳ್ತೀನಿ. ತನ್ನ ಮತ್ತೊಂದು ದಿವಸ ಇದರ ಬಗ್ಗೆ ಎಷ್ಟೆಷ್ಟು ನನ್ನ ಮೇಲೆ ಪಿತೂರಿಗಳನ್ನು ನಡೆಸಿದ್ದಾರೆ, ಎಷ್ಟು ಕೇಸ್ಗಳನ್ನ, ಸುಮಾರು 5 ಕೇಸ್ಗಳನ್ನ ಕರ್ನಾಟಕ ಉಚ್ಚ ನ್ಯಾಯಾಲಯ ಕೆಲವೆಲ್ಲ ಡಿಸ್ಮಿಸ್ ಮಾಡಿದೆ, ಕೆಲವಕ್ಕೆ ಪೆನಾಲ್ಟಿ ಹಾಕಿದ್ದಾರೆ, ಕೆಲವಕ್ಕೆ ಈ ಥರ ತೀರ್ಮಾನವನ್ನು ಕೊಟ್ಟಿದ್ದಾರೆ. ಸೊ ಯಾವುದರಲ್ಲೂ ಕೂಡ 5 ಸತತವಾಗಿ ಕೇಸ್ಗಳನ್ನ ಬೇರೆ ಬೇರೆಯವರು ಹಾಕಿರ್ತಕ್ಕಂಥ ಎಲ್ಲ ಕೇಸ್ಗಳಕ್ಕೂ ನಾನು ಗೆದ್ದಿದ್ದೀನಿ. ನಾನು ಮನಸ್ಸಿನಲ್ಲಿ ಅಂದ್ಕೊಂಡಿದ್ದೆ ಯಾರೇ ಏನೇ ಹಾಕಿದ್ರೂ ನ್ಯಾಯ ಅನ್ನೋದಿದೆ, ಅದಕ್ಕೆ ಯಾವತ್ತಿದ್ರೂ ನಾನು ನ್ಯಾಯ ತಲೆಬಾಗ್ತೀನಿ ಅನ್ನೋದನ್ನು ನಾನು ಮನಸ್ಸಲ್ಲಿ ಇಟ್ಕೊಂಡಿದ್ದೆ. ಯಾರೇ ಏನೇ ಪೇಪರ್ನಲ್ಲಿ ಬರೆಸಿದ್ರು, ಟಿ ವಿನಲ್ಲಿ ಮಾಧ್ಯಮಗಳಲ್ಲಿ ಹೇಳಿದ್ರು ಕೂಡ, ಇನ್ಫ್ಯಾಕ್ಟ್ ನಿಜ ಹೇಳಬೇಕು ಅಂದರೆ 3ನೇ ತಾರೀಕು ಮೋದಿಯವರು 2ನೇ ತಾರೀಕು 1ನೇ ತಾರೀಕು ಬಂದಿದ್ದಾರೆ ಬೆಂಗಳೂರಿಗೆ. 1ನೇ ತಾರೀಕು ಮಾಧ್ಯಮದಲ್ಲಿ ಮಾತನಾಡಿದಂಥ ವ್ಯಕ್ತಿಗಳು ಅವ್ರು ಹೇಳಿದಂಥ ರೀತಿಗಳನ್ನು ನೋಡಿದ್ರೆ ನನ್ನನ್ನು ಇವತ್ತೇನು ಉಳಿಸೋದಿಲ್ಲ ಅನ್ನೋ ಪರಿಸ್ಥಿತಿ ಅವತ್ತಿತ್ತು. ನಾನೇನು ಹೆದರಲಿಲ್ಲ.
ಇರಲಿ ಬಿಡು, ನ್ಯಾಯ ಇದ್ದರೆ ನಾನು ಕೆಟ್ಟದನ್ನು ಮಾಡಿದರೆ ಕೆಟ್ಟದ್ದಾಗಲಿ ಅನ್ನೋ ದೃಷ್ಟಿ ಇದ್ದ. ಯಾವುದೇ ದೃಷ್ಟಿಯಿಂದನೂ ನಾನು ಎದೆಗೊಂದಲಿಲ್ಲ. ನನ್ನ ಕೆಲಸವನ್ನು ನಾನು ಮುನ್ನುಕ್ಕೊಂಡೇ ಬಂದಿದ್ದೀನಿ. ಇವಾಗ ಭಾರತ ಸರ್ಕಾರವೇ ಕೂಡ ನನ್ನ ಸಾಕಷ್ಟು ಮಂಡಳಿಗಳಿಗೆ ನಾನು ತೆಗೆದುಕೊಂಡಿದ್ದೆ. ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡ್ತೀನಿ, ನಿಮಗೆಲ್ಲ ಡಾಕ್ಯುಮೆಂಟ್ಸ್ ಕೊಡ್ತೀನಿ. ನಾನು ಖಂಡಿತ ನಿಮ್ಮ ಮುಂದೆ ಬರ್ತೀನಿ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲ ಇಲ್ಲ, ರಾಜ್ಯಪಾಲರ ಯಾವ ನೀವು ತೋರಿಸಿ, ರಾಜ್ಯಪಾಲರು ನಿರ್ದೇಶನ ಕೊಟ್ಟೇ ಇಲ್ಲ. ಇವರೇ ರೆಕಾರ್ಡ್ನೇ ಕ್ರಿಯೇಟ್ ಮಾಡಿಕೊಂಡಂತಹ ಪರಿಸ್ಥಿತಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದನ್ನು ತಿಳ್ಕೊಂಡು ಕೋರ್ಟಲ್ಲದೆ ಇದರಲ್ಲಿದೆ ಅಂಥೇಳಿ ಅದು ಹಾಕಿದ್ದಂಥ ರಾಜ್ಯಪಾಲರು ಅವರು ಎರಡು ಸಾರಿನೂ ಕೂಡ ರಂಗಪ್ಪನ ಮೇಲೆ ಎಫ್ ಐ ಆರ್ ಹಾಕಿ ಅಂತ ಎಲ್ಲೂ ಇಲ್ಲ. ಆಮೇಲೆ ರಂಗಪ್ಪ ಮಾಡಿದಂಥ ಅಪರಾಧಗಳು ಏನು ಅನ್ನೋದನ್ನು ಎಲ್ಲ ಅವರೇನಾದ್ರು ಕೇಳಿದರೆ ಅವಕ್ಕೆಲ್ಲ ಸಾಕಷ್ಟು ಉತ್ತರ ವಿತ್ ಡಾಕ್ಯುಮೆಂಟ್ರಿ ಎವಿಡೆನ್ಸಸ್ ನಾನು ಕೊಟ್ಟಿದ್ದರಿಂದನೇ ಸಿ ಓ ಡಿ ರಿಪೋರ್ಟ್ ಕೊಟ್ಟಿರೋದು, ಬಿ ರಿಪೋರ್ಟ್ನ. ಸೊ ಇವಾಗಲೂ ಕೂಡ ಅವ್ರೇನು ಕೇಳಿದರೂ ಅದಕ್ಕೆ ತಕ್ಕಂಥ ಉತ್ತರವನ್ನು ಕೊಟ್ಟಿದ್ದೇವೆ. ಜೊತೆಗೆ ಇವರು ಎರಡೆರಡು ಸಾರಿ ಅದು ಮಾಡೋದು ಕಾನೂನು ಬಾಹಿರ ಅಬ್ಯೂಸ್ ಆಫ್ ಲಾ ಅನ್ನೋದನ್ನು ಮನಗಂಡು ಮಾನ್ಯ ನ್ಯಾಯಾಧೀಶರು ಈ ತೀರ್ಪನ್ನು ಕೊಟ್ಟಿರ್ತಕ್ಕಂಥ. ಇದ್ರು ಇನ್ನೂ ಎರಡು ಮೂರು ಜನ ಮೇಲೆಲ್ಲ ಹಾಕಿದರು, ಕೃಷ್ಣನ್ನು ಮತ್ತು ವಿಶ್ವನಾಥು ಪಿ ಎಸ್ ನಾಯಕ್ ಅವರೆಲ್ಲರದ್ದು ಸೇರಿ ವಚ ಮಾಡಿದ್ದಾರೆ. ಎಲ್ಲದು ಎಲ್ಲದೂ ಖುಲಾಸೆ. ಹೌದೌದು ಹೌದೌದು, ಅವ್ರು ನನ್ನನ್ನೇ ಪ್ರಮುಖವಾಗಿ ಇಟ್ಕೊಂಡಿದ್ದು, ಬೇರೆಯವ್ರ ಮೇಲೆ ಇಲ್ಲದೇ ಇದ್ರು ಕೂಡ ನನ್ನನ್ನು ಪ್ರಮುಖವಾಗಿ. ನಿಮಗೆ ಗೊತ್ತಿದೆ ಯಾರು ಅನ್ನೋದು ಗೊತ್ತಿದೆ. ಅದರಿಂದ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ. ಅವರು ಇನ್ನು ಎಷ್ಟು ದಿನ ಇದೇ ಥರ ಸುಳ್ಳು ಹೇಳ್ಕೊಂಡು ಬದುಕ್ತಾರೆ ಅನ್ನೋದು ನಾನು ಕಣ್ಣಾರೆ ನೋಡ್ತೀನಿ ಮುಂದಿನ ದಿನಗಳಲ್ಲಿ. ಹೌದಾನೆ, ದೇವ್ರಿತ್ತನಲ್ವಾ, ಅದು ನ್ಯಾಯ ಅನ್ನೋದು ಇರ್ತದಲ್ವಾ, ನೋಡಲಿ. ಈಗ ಡೆಲ್ಲಿನಲ್ಲಿ ಸಿ ಎಸ್ ಐ ಆರ್ ಅವರು ನನ್ನ ಸೀನಿಯರ್ ಎಮರೇಟಸ್ ಸೈಂಟಿಸ್ಟ್ ಅಂತ ಐಡೆಂಟಿಫೈ ಮಾಡಿ ನನಗೆ 70 ವರ್ಷದ ತನಕನೂ ಕೂಡ ಒಂದು ಫೆಲೋಶಿಪ್ನ ಕೊಟ್ಟಿದ್ದಾರೆ. ಜೊತೆಗೆ ಬೇರೆ ಬೇರೆ ದೇಶಗಳ ಜೊತೆ ಸಂಪರ್ಕ ಹೊಂದಲು ಅವುಗಳಿಗೆ ಅವಕಾಶವನ್ನು ಮಾಡ್ಕೊಂಡಿದ್ದೀನಿ. ಚೈನಾ ದೇಶದಲ್ಲಿ ಇಷ್ಟರಲ್ಲೇ ನಾನು ಸಾಕಷ್ಟು ಒಂದು ದೊಡ್ಡ ಪ್ರಾಜೆಕ್ಟ್ನ ಹಾಕಿದ್ದು, ಈಗ ಇತ್ತೀಚಿನ ದಿನಗಳ ಬೆಳವಣಿಗೆಯಲ್ಲಿ ಅದು ಸ್ಟ್ಯಾಂಡ್ ಸ್ಟಿಲ್ ಆಗಿ ನಿಂತಿದೆ. ವಿಜ್ಞಾನಕ್ಕೋಸ್ಕರನೇ ನಾನು ಬದುಕಿರೋ ತನಕ ಮುಡುಪಾಗಿರ್ತೀನಿ. ನಾನು ಓನು ಏನು ವಿಜ್ಞಾನದಲ್ಲಿ ಸಂಶೋಧನೆ ಮಾಡ್ತಾ ಇದ್ದೀನಿ ಕ್ಯಾನ್ಸರ್ನಲ್ಲಿ, ಅದಕ್ಕೆ ಅದರಲ್ಲಿ ಕೊಟ್ಟಿದ್ದಾರೆ. ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ನ ಸಾಕಷ್ಟು ಇನ್ಸ್ಟಿಟ್ಯೂಷನ್ಸ್ಗಳ ಗೌರ್ನಿಂಗ್ ಬಾಡಿ ಗೌರ್ಮೆಂಟ್ ಆಫ್ ಇಂಡಿಯಾ ಮಾಡಿದೆ. ಅದರಲ್ಲಿ ನನ್ನ ಪ್ರಾಮುಖ್ಯತೆ ಬಹಳ ಇದೆ, ಮೆಡಿಕಲ್ ಸೈನ್ಸಲ್ಲಿ ಭಾಳಷ್ಟು ಇದೆ ಅಂತೇಳಿ ನನ್ನನ್ನು ಮಾಡಿದ್ದಾರೆ. ನಂತರ ಸಾವಿರಾರು ಜನ ಬೇಕಾದಷ್ಟು ದೇಶಗಳೆಲ್ಲ ಕೆಲಸ ಮಾಡ್ತಾಯಿದ್ರು ಕೂಡ ಒಬ್ಬೊಬ್ಬರು ಒಂದೊಂದು ಭಾಗದಲ್ಲಿ ಕೆಲಸವನ್ನು ಮಾಡ್ತಾಯಿದ್ರೆ, ನನ್ನದೇ ಒಂದು ಭಾಗ. ಸೊ ನಾನು ಕೂಡ ಈ ಇದರಲ್ಲಿ ತಲ್ಲೀನಾಗಿರೋದ್ರಿಂದ ಇಲ್ಲಿ ಇದರಲ್ಲಿ ಸೇರಿಕೊಂಡಿರೋದ್ರಿಂದ ನಾನು ಕೂಡ ಅದರಲ್ಲೇ ಕೆಲಸವನ್ನು ಮಾಡಲಿಕ್ಕೆ ಬಯಸ್ತೇನೆ. ಈಗ ಲ್ಯಾಬೊರೇಟ್ರೀಸು ಎಲ್ಲ ಇದೆ, ಸಜ್ಜಾಗಿದೆ. ಈಗ ಸಿ ಎಸ್ ಐ ಆರ್ನವರು ನನಗೆ ಸಾಕಷ್ಟು ಹಣವನ್ನು ಕೂಡ ಕೊಟ್ಟಿದ್ದಾರೆ, ಗೌರವಿಸ್ತಿದ್ದಾರೆ. ಕರ್ನಾಟಕದಲ್ಲೂ ಕೂಡ ನನ್ನೇನು ಟಾರ್ಗೆಟ್ ಯಾರು ಮಾಡಿಲ್ಲ, ಈಗ ಸದ್ಯಕ್ಕೆ ಯಾರಿಗೂ ಯಾರು ನನಗೇನು ಆ ಥರ ಮಾಡಿಲ್ಲ. ಹಿಂದೆ ಇನ್ಫ್ಯಾಕ್ಟ್ ಜೆ ಡಿ ಎಸ್ ಸರ್ಕಾರ ಇದ್ದಾಗ ಬಿ ಜೆ ಪಿಯವರು ಗಲಾಟೆ ಮಾಡ್ತಿದ್ರು. ಈಗ ಅವ್ರದೇ ಸರ್ಕಾರ ಇದ್ದಾಗ ನನ್ನ ಮೇಲೆ ಏನು ಅದೇನು ನನಗೆ ಏನಕ್ಕೆ ಮಾಡ್ತಾರೆ ಅಂತ ರೀಸನ್ನು ಕಾರಣವೂ ಇಲ್ವಲ್ಲ ಗೊತ್ತಿಲ್ಲ. ಬಟ್ ಭಾರತ ಸರ್ಕಾರಕ್ಕೆ ಸಾಕಷ್ಟು ನನ್ನ ಸೇವೆಯನ್ನು ಉಪಯೋಗಿಸ್ಕೋಬೇಕು ಅನ್ನೋದು ಕೂಡ ಅವ್ರಿಗೆ ಇದ್ದು ಇದನ್ನೆಲ್ಲ ಮಾಡಿ